ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿ ಹದಿಮೂರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇತ ನಟ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ನಟ ಚೇತನ್ ಅಹಿಂಸಾ ಅವರು ನಟ ದರ್ಶನ್ ಮತ್ತು ಆತನ ಸಹಚರರ ವಿರುದ್ಧ ಹಲವಾರು ಹೇಳಿಕೆಯನ್ನ ನೀಡಿದ್ದಾರೆ ನಮ್ಮ ರಾಜ್ಯದ ಪೊಲೀಸರು ಅದಕ್ಕೆ ಅನುಗುಣವಾಗಿ ತನಿಖೆಯನ್ನ ನಡೆಸ್ತಾರೆ ಅಂತ ನಂಬಿದ್ದೇನೆ ಅಂತ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ನಟ ಚೇತನ್ ಅಹಿಂಸಾ ಅವರು ಟ್ವೀಟ್ ಮಾಡುವ ಮೂಲಕ ದರ್ಶನ್ ಹಾಗೂ ಆತನ ಸಹಚರರ ವಿರುದ್ಧ ಕೊಲೆ ಆರೋಪಗಳು ಗಂಭೀರವಾಗಿವೆ ನಮ್ಮ ರಾಜ್ಯದ ಪೊಲೀಸರು ಇದಕ್ಕೆ ಅನುಗುಣವಾಗಿ ತನಿಖೆ ಕೂಡ ಮಾಡ್ತಾರೆ ಆ ನಂಬಿಕೆ ನನಗೆ ಇದೆ ಅಲ್ಲದೆ ಚಲನಚಿತ್ರ ತಾರಿಯರು ಸುಮಾರು ಒಂದು ದಶಕದಿಂದ ಅವರು ಪಡೆದಿರುವ ಜೀವನಕ್ಕಿಂತ ದೊಡ್ಡ ಸ್ಥಾನಕ್ಕೆ ಅರ್ಹರಲ್ಲ ಇಂತಹ ನಿಜ ಜೀವನದ ಖಳನಾಯಕರನ್ನ ಸೃಷ್ಟಿಸುವುದು ನಾವೇ ನಮ್ಮದೇ ತಪ್ಪು ಅಂತ ಬರೆದುಕೊಂಡಿದ್ದಾರೆ